ಸರ್ಕಾರ ಅನ್ನೋದು ಒಂದು ನಿರಂತರವಾಗಿ ಅಥವಾ ಆಡಳಿತ ಅನ್ನೋದು ನಿರಂತರವಾಗಿ ನಡೆಯುವಂಥ ಪ್ರಕ್ರಿಯೆ ಇವತ್ತು ಇದಕ್ಕೆ ಈ ಕೇರ್ ಹಾಸ್ಪಿಟಲ್ನ ನವೀಕರಣಕ್ಕೋಸ್ಕರ ಎಂಬತ್ತೊಂಬತ್ತು ಕೋಟಿ ಕೊಟ್ಟಿದ್ದೀವಿ ಇದೊಂದು ದುಡ್ಡು ರಿಲೀಸ್ ಮಾಡಲ್ಲ ಹೇಳಿದರೆ ಅಂದರೆ ಇವರಿಗೆ ಅಭಿವೃದ್ಧಿ ಬೇಡವಾ ಅಥವಾ ಕಾಂಟ್ರಾಕ್ಟ್ರ್ ಇವ್ರ ಮನೆ ಹತ್ರ ಹೋಗ್ಬಿಟ್ಟು ಇವ್ರಿಗೆ ಏನು ಬೇಕೋ ಅದನ್ನು ಕಮಿಷನ್ ಕೊಟ್ಟು ಬರಬೇಕಾ ಕಮಿಷನ್ ತಗೊಳ್ಳೋದಕ್ಕೋಸ್ಕರ ದುಡ್ಡು ರಿಲೀಸ್ ಮಾಡೋದನ್ನು ತಡೆ ಹಿಡಿತಾ ಇದ್ದಾರೆ ಇವ್ರದ್ದು ಬಿ ಜೆ ಪಿ ಸರ್ಕಾರ ಮೂರು ತಿಂಗಳಿಂದ ಏನೇನು ಯಾವ್ಯಾವ್ದು ಯೋಜನೆಗಳನ್ನ ಕೊಟ್ಟಿದ್ದಾರೆ ಅದನ್ನೆಲ್ಲ ತಡೆ ಹಿಡಿತೀವಿ ಅಂತಾರಲ್ಲ ಪಿರಿಯಾಪಟ್ಟಣಕ್ಕೆ ಇನ್ನೂರು ಮೂವತ್ತೊಂಬತ್ತು ಕೋಟಿ ರೂಪಾಯಿನ ರಿಲೀಸ್ ಮಾಡಿಸಿದ್ದೀನಿ ಮುನ್ನೂರು ಮೂರು ಗ್ರಾಮಕ್ಕೆ ಕುಡಿಯೋ ನೀರನ್ನ ಜಲ್ ಜೀವನ್ ಮಿಷನ್ ಮುಖಾಂತರ ಕೊಡಿಸ್ತಾಯಿದ್ದೀನಿ ಹುಳಸೂರಿನಲ್ಲಿ ಇನ್ನೂರ ತೊಂಬತ್ನಾಲ್ಕು ಗ್ರಾಮಗಳಿಗೆ ಇನ್ನೂರು ಹನ್ನೊಂದು ಕೋಟಿ ರೂಪಾಯಿನಲ್ಲಿ ಕುಡಿಯೋ ನೀರನ್ನ ಇದ್ದೀನಿ ಚಾಮುಂಡೇಶ್ವರಿಗೆ ಕುಡಿಯೋ ನೀರನ್ನ ಕೊಡ್ತಾಯಿದ್ದೀವಿ ಹಳೆ ಉಂಡುವಾಡುವ ಯೋಜನೆಗೆ ಇನ್ನೂರೈವತ್ತು ಕೋಟಿ ಜಾಸ್ತಿ ಕೊಡಿಸ್ಬಿಟ್ಟು ಇಡೀ ಮೈಸೂರು ಮತ್ತು ಚಾಮುಂಡೇಶ್ವರಿಗೆ ನೀರು ಕೊಡ್ತಾಯಿದ್ದೀವಿ ನಿಮ್ಮ ಕಾಂಗ್ರೆಸ್ನ ಯೋಗ್ಯತೆಗೆ ಕಳೆದ ಎಪ್ಪತ್ತೈದು ವರ್ಷಗಳಲ್ಲಿ ನೀವು ಇಪ್ಪತ್ತೈದು ಗ್ರಾಮಗಳಿಗೆ ಕುಡಿಯೋ ನೀರು ಕೊಡೋಕ್ಕಾಗಿಲ್ಲ ಒಂದೇ ಒಂದು ಒಂದು ಶಾಟಲ್ಲಿ ಇಡೀ ಪಿರಿಯಾಪಟ್ನ ಚಾಮುಂಡೇಶ್ವರಿ ಹುಣಸೂರಿಗೆ ನೀರು ಕೊಡ್ತಾಯಿದ್ದೀವಿ ಇವನ್ನೆಲ್ಲ ನೀವು ಕಾಂಟ್ರಾಕ್ಟ್ರಿಗೆ ದುಡ್ಡನ್ನ ಕೊಡಬೇಡಿ ಅಂತ ತಡೆದು ನಿಲ್ಲಿಸ್ತಾ ಇದ್ದೀರಲ್ಲ ಅಂದರೆ ನೀವು ಜನಕ್ಕೆ ನೀರು ಕೊಡೋದ್ರ ವಿರೋಧಿಗಳ ನೀವು ಅಥವಾ ಕಾಂಟ್ರಾಕ್ಟರ್ಸ್ ಬಂದು ನಿಮ್ಮ ಹತ್ರ ಮಾತುಕತೆ ಹೋಗ್ಬೇಕಾ ಬಿ ಜೆ ಪಿನ ಫಾರ್ಟಿ ಪರ್ಸೆಂಟು ಫಾರ್ಟಿ ಪರ್ಸೆಂಟು ಅಂತ ಊರಿಗೆಲ್ಲ ತಮಟೆ ಹೊಡಿತಿದ್ರೆ ನಿಮ್ದೆಷ್ಟು ಪರ್ಸೆಂಟು ಇವಾಗ ಹೇಳಿ ಅದು ಫಾರ್ಟಿ ಪರ್ಸೆಂಟ್ ಅಂತ ಹೇಳ್ತೀರಲ್ಲ ನಾನು ಬಿ ಜೆ ಪಿ ಕಾಂಗ್ರೆಸ್ಸು ಇಬ್ಬರೂ ಕೇಳಕ್ಕೆ ಬಯಸ್ತೀನಿ ನಾವು ಅಧಿಕಾರದಲ್ಲಿದ್ದಾಗ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಏನಾದ್ರು ಮಾತಾಡಿದರೆ ಅರ್ಕಾವತಿ ಹಗರಣ ಅಲ್ಲಿ ರೀಡು ಡಿ ನೋಟಿಫಿಕೇಷನ್ನು ಅಂತ ನಾವು ಇದ್ವಿ ಒಂದು ದಿನವೂ ಕೂಡ ಕೆಂಪೂಣ ಆಯೋಗದ ಆಗಲಿ ಅರ್ಕಾವತಿ ಬಗ್ಗೆ ತನಿಖೆ ಆಗಲಿ ನಮ್ಮ ಸರ್ಕಾರ ಇದ್ದಾಗಲೂ ಮಾಡಲೇ ಇಲ್ಲ ಅವರೇನಾರು ಹೇಳಿದ ಕೂಡಲೇ ಅವ್ರನ್ನ ಹೆದರುಸಕ್ಕೆ ಹಿಂಗೆ ಹೇಳೋದು ಮಾತಾಡೋದು ಈಗ ಚುನಾವಣೆ ಹತ್ತಿರ ಬಂದಾದ ಕೂಡಲೇ ಇವರು ಬಿಟ್ಕಾಯಿನ್ ಅಂತಂದರು ಹಾಗೆ ಫಾರ್ಟಿ ಪರ್ಸೆಂಟ್ ಅಂತಂದರು ಪಿ ಎಸ್ ಐ ಹಗರಣ ಅಂದರು ಸ್ವಾಮಿ ಸಿದ್ದರಾಮಯ್ಯನವರೇ ತನಿಖೆಗೆ ಆದೇಶ ಮಾಡಿ ಸರ್ ನೀವು ನೀವು ವಿರೋಧ ಪಕ್ಷದಲ್ಲಿದ್ದಾಗ ನಮ್ಮವರು ಅರ್ಕಾವತಿ ಡಿನೋಟಿಫಿಕೇಷನ್ನು ಅದರದ್ದು ರೀಡು ಅಂತ ಹೇಳ್ತಾರೆ ನಿಮ್ಮ ವಿರುದ್ಧ ಏನೋ ಒಂದು ರೀತಿ ಏನೋ ಏನು ಇದೊಂದು ಒಂಥರ ತೋಳ ಬಂತು ತೋಳ ಕತೆ ತರೋದನ್ನು ಹೇಳ್ತೀವಿ ನಿಮ್ಮ ಮೇಲೆ ಬೇಡ ಬಿಟ್ಬಿಡ್ತೀವಿ ಬಿಟ್ಟುಬಿಡ್ತೀವಿ ಅಂತಾರೆ ಬಿಡೋಲ್ಲ ನೀವು ಅಧಿಕಾರ ಬಂದಾದ ಕೂಡಲೇ ಈ ಕಥೆ ಹೇಳ್ತೀರಿ ಅಂದರೆ ಏನು ಅಜೆಸ್ಟ್ಮೆಂಟಲ್ಲಿದ್ದೀರಾ ನೀವೆಲ್ಲ ಎಲ್ಲ ಸೀನಿಯರ್ಸ್ ಎಲ್ಲ ಅಜ್ಜ್ಮೆಂಟಲ್ಲಿದ್ದೀರಾ ನೀವು ತನಿಖೆಗೆ ಆದೇಶ ಮಾಡಿ ನೀವು ಹೇಳಿದ್ದು ನೀವು ನಲ್ವತ್ತು ಪರ್ಸೆಂಟ್ ಅಂದ್ರೆ ನೀವು ನಲ್ವತ್ತು ಪರ್ಸೆಂಟ್ ಪ್ರೂವ್ ಮಾಡಬೇಕು ಇವಾಗ ಬಿಟ್ಕಾಯ್ನಲ್ಲಿ ನಿಮಗೆ ಬಿಟ್ಕಾಯ್ನಲ್ಲಿ ಹಗರಣ ನಡೆದಿದ್ದೀವಿ ಅಂದ್ರಲ್ಲ ಸಾವಿರಾರು ಕೋಟಿ ಪ್ರೂವ್ ಮಾಡಿ ಇವಾಗ ಪಿ ಎಸ್ ಐ ಹಗರಣದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅವ್ರು ಬಿ ಜೆ ಪಿ ಅವರ ಭಾಗಿಯಾಗಿರ್ಬೋದು ಹಿಡಿದು ತೊಗೊಂಬನ್ನಿ ಶಿಕ್ಷೆ ಕೊಡಿ ನಾನು ಅವತ್ತು ಹೇಳಿದ್ದೀನಿ ನಿಮ್ಮ ಬಂದ್ಬಿಟ್ಟು ನಿಮಗೆ ಖಾಲಿ ನಮಸ್ಕಾರ ಹೋಗ್ತೀನಿ ಅಂತ ಹೇಳಿದ್ದೀನಿ ಖಾಲಿ ನಮಸ್ಕಾರಲ್ಲಿ ನಿಮ್ಮ ಪಾತ್ ಪೂಜೆ ಹೋಗ್ತೀನಿ ಲೋಕಸಭಾ ಕ್ಷೇತ್ರದಲ್ಲಿ ನಾನು ಅದ್ರ ಬಗ್ಗೆ ಹೆಚ್ಚು ಮಾತಾಡೋಕೆ ಹೋಗಲ್ಲ ನಿಮ್ಮ ಮುಖ ನೋಡ್ಕಂಡು ಯಾವನು ಓಟ್ ಹಾಕಿಲ್ಲ ಗ್ಯಾರಂಟಿ ಸ್ಕೀಮ್ಗಳ್ ನೋಡ್ಕೊಂಡು ಓಟ್ ಹಾಕಿದರೆ ದಯವಿಟ್ಟು ಮೋದಿಯವ್ರ ಬಗ್ಗೆ ವಿಚಾರ ಬಿಟ್ಬಿಡಿ ಮೋದಿ ದೇಶಾದ್ಯಂತ ನಲ್ವತ್ತು ಕೋಟಿ ಓಟ್ ತಗೊಂಡು ಈ ದೇಶದ ಪ್ರಧಾನಿ ಆಗಿರುವಂಥವ್ರು ಅವ್ರ ಬಗ್ಗೆ ನಿಮಗೆ ವಿಚಾರ